ನಾಳೆ ಮತದಾನ ಇದೆ, ಇವತ್ತು ದೇವಸ್ಥಾನಗಳಿಗೆ ನಾನು ಹಿಂದೆ ಹೇಳಿದ್ದೇನೆ, ರಾಮನ ತಂದೆ ದಶರಥ ಮಹಾರಾಜ ಅವನ ದೇವಸ್ಥಾನ ಎಲ್ಲೂ ಇಲ್ಲ, ರಾಮನ ಬಂಟ ಆಂಜನೇಯ ದೇವಸ್ಥಾನ ಹೆಜ್ಜೆಜ್ಜೆಗಿದೆ. ಆಂಜನೇಯ ಒಬ್ಬ ಸಮಾಜದ ಒಬ್ಬ ಸೇವಕ, ನಿಷ್ಠ, ಪ್ರಾಮಾಣಿಕ. ಆಂಜನೇಯನ ಅನುಗ್ರಹ ನಮ್ಮಲ್ಲಿ ಯಾವಾಗಲೂ ಕೂಡ ಇರ್ತದೆ. ನೀವಿಲ್ಲಿಂದ ಮೈಸೂರವರೆಗೂ ನೋಡಿ, ಒಂದು 25 ಕಡೆ ಕಟ್ಟಿದ್ದಾರೆ. ಇಲ್ಲಿಂದ ನೋಡಿ, ಗಾಳಿ ಆಂಜನೇಯ ನೋಡಿ, ತಿರ್ಗಾ ಬಿಡದಿ ನೋಡಿ, ಹೆಂಗೆ ಎಲ್ಲ ಕಡೆ ಕಟ್ಟಿದ್ದಾರೆ. ಹಂಗೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಉತ್ತಮವಾದಂತ ಸೇವೆ ಆಂಜನೇಯ ಯಾವ ರೀತಿ ನಿಷ್ಠೆ ಸೇವೆಯಿಂದ ಸಮಾಜಕ್ಕೆ ಮಾಡ್ದ, ಅದೇ ರೀತಿ ಆ ಶಕ್ತಿ ನಮ್ಗೆ ಕೊಡಿ ಅಂತೇಳಿ ಆಂಜನೇಯನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬಂದಿದ್ದೇನೆ. ಇದು ನಮ್ಮ ನಾಡಿನ ದೇವತೆ, ನಮ್ಮ ನಾಡಿನ ದೇವತೆ. ಈ ನಾಡಿನ ಎಲ್ಲ ಜನರು ಕೂಡ ಸುಭಿಕ್ಷವಾಗಿರ್ಲಿ ಅಂತ ನಾವು ಆ ದೇವತೆಗೆ ಪ್ರಾರ್ಥನೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ, ನಮ್ಮ ವಿಚಾರ, ನಾವು ಕರ್ನಾಟಕ ರಾಜ್ಯದಲ್ಲಿ ಆ ಚಾಮುಂಡಿಗೆ ಪ್ರಾರ್ಥನೆ ಮಾಡಿ ಎಲ್ಲ ಕೆಲಸಕ್ಕೂ ಹೊರಡ್ತೇವೆ. ಹಂಗೆ ಕೆಲವು ವಿಚಾರ ಅಲ್ಲಿ ನಾನು ತಿಳಿಸ್ತೇನೆ. ನಾನು ಸಿದ್ದರಾಮಯ್ಯನವರು ಇಬ್ಬರು ಹೋಗಿ ತಾಯಿ ಚಾಮುಂಡಿ ಆಶೀರ್ವಾದ ಪಡಿಬೇಕು ಅಂತ ಹೊರಟಿದ್ದಾರೆ. ಬೆಳಿಗ್ಗೆ ಸಾಯಂಕಾಲ ಅವ್ರಿಗೆ ಜನರತ್ರ ಓಡಾಡಿ ಇಡೀ ಕ್ಷೇತ್ರ ರಾಜ್ಯ ಎಲ್ಲ ಸುತ್ತಕೊಂಡು ಬಂದು ಈಗ ನಿನ್ನೆ ಎಲ್ಲ ಮೊನ್ನೆ 3 ದಿನದಲ್ಲಿ ಕೂತ್ಕೊಂಡು ನಾವಿಬ್ರು ಬೇಕಾದಷ್ಟು ನೋಟ್ಸ್ನ ಎಕ್ಸ್ಚೇಂಜ್ ಮಾಡಿದ್ದೀವಿ, ಈಗೂ ಮಾಡ್ತಾ ಇದ್ದೀವಿ. ಏನು ಅಸಮಾಧಾನ, ಅವ್ರಿಗೆಲ್ಲ ಟೈಮ್ ಎಲ್ಲಿದ್ದೀವಲ್ಲ, ಮಾತಾಡಕ್ಕೆ ಟೈಮ್ ಎಲ್ಲಿದೆ ಪಾಪ. ಏನಾದ್ರು ಒಂದು ಈಗ ಈ ಥರಲ್ಲ ಬಿ ಜೆ ಪಿಯವ್ರಿಗೆ ಏನು ಕೆಲಸ ಇಲ್ಲ, ಈ ಥರ ಬೇಕು ಲೆಟ್ರ್ಗಳು ಸೈನ್ ಹಾಕೊಂಡು ಏನೋ ಬರೆದ್ಬಿಟ್ಟು ನನ್ನ ಮೇಲೆ ಏನಾದ್ರು ಯಾರು ಲೆಟ್ರ್ ಬರೆದ್ಬಿಟ್ಟು ಅಸಮಾಧಾನ ವ್ಯಕ್ತಪಡಿಸ್ತಾರ. ಬಿ ಜೆ ಪಿಲಿ ಇರೋಂಥ ಏನು ಇಂಟರ್ನಲ್ ಆ ಗರ್ಭಗುಡಿಲಿ ಇದೆಯಲ್ಲ, ಅದನ್ನ ಮುಚ್ಚಾಕೊಳಕಾಗದೆ ಏನು ಎಲ್ಲ ಪ್ರಯತ್ನ ಮಾಡ್ತೇವೆ. ಈಗ ಮೋದಿ ಸಾಹೇಬ್ರು ಪಾಪ ಒಂದು ಏನು ರೋಡ್ ಎಲ್ಲ ಇಲ್ಲೇ ಬಲಗಿದ್ದಾಯ್ತು ಅಲ್ಲ ರೀ. ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೇನೆ, ಮೋದಿ ಅವರು ರಾಷ್ಟ್ರದ ನಾಯಕರು, ಓಕೆ ಫೈನ್ ಒಪ್ಕೋಣ. ಒಬ್ಬ ರಾಜ್ಯದ ನಾಯಕನ ಜೊತೆಲಿ ಇಟ್ಕೊಂಡು ಒಂದು ಪಾದಯಾತ್ರೆ ಮಾಡೋಕ್ಕಾಗ ರೋಡ್ ಶೋ ಮಾಡೋಕ್ಕಾಗಲಿಲ್ವಲ್ರಿ. ಒಬ್ಬ ಓಲೆ ಕಾನ್ಸ್ಟಿಟ್ಯೂನ್ಸಿ ನಾನು ಇಟ್ಕೊಂಡು ಮಾಡೋಕ್ಕಿಲ್ವನ್ರಿ. ನೀನು ಯಾರು ಬೆಳಿಬಾರ್ದ ಅಲ್ಲೋಗಿ ಆ ರಾಷ್ಟ್ರ ಇದನ್ನ ಪಾರ್ಲಿಮೆಂಟ್ ಭವನನು ಒಬ್ಬರೇ ಕೂತ್ಕೊಂಡು ಪೂಜೆ ಮಾಡ್ತಾರೆ, ರಾಮಂದ್ರನು ಒಬ್ಬರೇ ಕೂತ್ಕೊಂಡು ಪೂಜೆ ಮಾಡ್ತಾರೆ. ಇಲ್ಲಿ ಮತದಾನ ಕೇಳ್ಬೇಕಾದ್ರೆ ಯಾರ ಕಾರ್ಯಕರ್ತ ಆಗಲಿ, ಅವ್ರ ಲೀಡರ್ ಆಗಲಿ, ಬೊಮ್ಮಯ್ಯ ಆಗಲಿ, ಕಟೀಲ್ ಆಗಲಿ, ಇಲ್ಲ ಓಲೆ ಬೇಡ ಯಾರು ಬೇಡ ಆ ಕ್ಷೇತ್ರದವನಾರು ಇಟ್ಕೊಂಡು ಪಾದಯಾತ್ರೆ ಮಾಡೋಕ್ಕಾಗಲಿಲ್ಲ, ರೋಡ್ ಶೋ ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ನನಗಂತೂ ಅರ್ಥ ಆಗ್ತಿಲ್ಲ. ನಾಯಕರಾದವನು ನಾಯಕರುಗಳನ್ನ ಸೃಷ್ಟಿ ಮಾಡಬೇಕು, ನಾಯಕರುಗಳನ್ನ ಈ ಸಂದರ್ಭದಲ್ಲಿ ರಾಜಕೀಯವಾಗಿ ಅವ್ರನ್ನ ಕುಗ್ಸುವಂತ ಕೆಲಸ ಇವತ್ತು ನಡೀತಾ ಇದೆ. ಅವ್ರ ಶಕ್ತಿನ ಕುಗ್ಸುವಂತ ನಾಯಕ ಯಾವ ಪಾರ್ಲಿಮೆಂಟ್ ಮೆಂಬರ್ಗೂ ಸಮಾಧಾನ ಇಲ್ಲ. ಸುಮ್ಮನೆ ಅವ್ರ ಹೆಸರು ಹೇಳ್ಕೊಂಡು ಓಟ್ ಕೇಳಕ್ಕೆ ಪ್ರಯತ್ನ ಮಾಡ್ತಾರೆ ಇವತ್ತು, ಇದು ನನಗೆ ಆಶ್ಚರ್ಯ. ನಾನು ನನಗೆ ಬೇರೆ ರಾಜ್ಯದಲ್ಲ ಕೇಳ್ತಿದ್ದೆ, ನಾನು ನಮ್ಮ ರಾಜ್ಯದಲ್ಲಿ ಅಟ್ಲೀಸ್ಟ್ ಅವರೆಲ್ಲ ಪೊಲಿಟಿಕಲಿ ಅವ್ರಿಗೆಲ್ಲ ಶಕ್ತಿ ಯಾವುದೇ ಆಗಲಿ ಅವ್ರ ಪಾರ್ಟಿಲಿ ಯಾವುದೇ ಆದಂಥ ಶಕ್ತಿಗಳು ಇರ್ತದೆ. ಏನು ಗೆಲ್ಲೋ ಶಕ್ತಿ ಇಲ್ಲದೆ ಅವರು ಸೋಲೋ ಶಕ್ತಿ ಅಂತೂ ಇದೆ. ಅದು ಸೋಲ್ತಾರೆ ಅಂತ ತಾನೇ ಇಷ್ಟೆಲ್ಲ ಬಂದು ಇವರೆಲ್ಲ ಇಷ್ಟು ಪ್ರಚಾರ ಮಾಡಿ ಅಬ್ಬರದ ಪ್ರಚಾರ ಮಾಡಿ ಪ್ರಯತ್ನ ಮಾಡ್ತಾರೆ. ಕರ್ನಾಟಕದ ಜನ, ಬೆಂಗಳೂರು ಜನ ಯಾವ ಒಬ್ಬರ ಮಾಡಲಿ, ಯಾವ ಶೋ ಮಾಡಲಿ, ಏನು ಮಿಸ್ಯೂಸ್ ಮಾಡಲಿ, ಏನು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಲಿ, ಇವೇನು ವಿಡಿಯೋ ಮೆಸೇಜ್ ಮಾಡಲಿ, ಏನು ಮಾತಾಡೋ ಯಾರು ಕೇಳೋದಿಲ್ಲ. ನಮ್ಮ ಈ 5 ಗ್ಯಾರಂಟಿ ಪರಿಶುದ್ಧ ಆಡಳಿತ, ಗೌರ್ಮೆಂಟ್ ವಿತ್ ಎ ಗೌರ್ನೆನ್ಸ್, ಬೆಂಗಳೂರಿನ ಕರ್ನಾಟಕ ರಾಜ್ಯನ ಒಂದು ಏನು ಒಂದು ಸ್ವಾಭಿಮಾನ ನಮ್ಮ ಹಿರಿಯರೆಲ್ಲ ನಮ್ಗೆ ಹಾಕ್ಕೊಟ್ಟಿದ್ದಾರೆ.